ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಇಡೀ ದಿನ ರಾಜ್ಯಾದ್ಯಂತ ರೋಡ್ ಶೋ, ಸಮಾವೇಶ ಹಾಗೆ ಚರ್ಚೆಯಲ್ಲಿ ಭಾಗಿಯಾಗಲಿದ್ದಾರೆ. ಚುನಾವಣಾ ಚಾಣಕ್ಯ ಎಸ್ ಚನ್ನಪಟ್ಟಣದಲ್ಲಿ ನಡೆಯುವ ಬೃಹತ್ ರ್ಯಾಲಿಯಲ್ಲೂ ಕೂಡ ಅಮಿತ್ ಶಾ ಭಾಗವಹಿಸಲಿದ್ದಾರೆ. ಇನ್ನು ಡಿಕೆ ಸುರೇಶ್ ಕ್ಷೇತ್ರದಲ್ಲಿ ಅಮಿತ್ ಶಾ ರೋಡ್ ಶೋ ಕೂಡ ನಡೆಸಲಿದ್ದಾರೆ. ಇನ್ನು ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಷಣ ಕೂಡ ಮಾಡಲಿದ್ದಾರೆ. ಸದ್ಯ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ನಡೀತಾ ಇದೆ. ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ನಾಯಕರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ನೀಡಲಿದ್ದಾರೆ. ಹಾಗೆ ಕಾರ್ಯಕರ್ತರನ್ನು ಕೂಡ ಹುರಿದುಂಬಿಸಲಿದ್ದಾರೆ ಅಮಿತ್ ಶಾ ಅಂತಲೇ ಹೇಳಬಹುದು. ಇನ್ನು ಡಿಕೆ ಸುರೇಶ್ ಕ್ಷೇತ್ರದಲ್ಲೂ ಕೂಡ ಇವತ್ತು ರೋಡ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ. ಹಾಗೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಭಾಷಣ ಕೂಡ ಮಾಡಲಿದ್ದಾರೆ. ಸದ್ಯಕ್ಕೆ ಈಗ ಲೋಕಸಭೆ ಚುನಾವಣೆ ಒಂದು ಕಡೆ ಆದರೆ ಟಿಕೆಟ್ ಘೋಷಣೆಯಾದಾಗಿನಿಂದಲೂ ಪಕ್ಷದೊಳಗಿನ ಆಂತರಿಕ ಭಿನ್ನಮತಗಳಿರಬಹುದು, ಹಾಗೆ ಬಂಡಾಯ ಇರಬಹುದು, ಇವೆಲ್ಲವನ್ನೂ ಕೂಡ ಗಂಭೀರವಾಗಿ ಪರಿಗಣಿಸಿರುವ ಅಮಿತ್ ಶಾ ಅಸಮಾಧಾನದ ಬೆಂಕಿ ಶಮನ ಮಾಡುವ ಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಬ್ಬರ ಜೋರಾಗಿದೆ. ಅರಮನೆ ಮೈದಾನದಲ್ಲಿ ವಿಜಯ ಸಂಕಲ್ಪ ಸಮಾವೇಶ ಕೂಡ ನಡೀತಾ ಇರುವಂಥದ್ದು. 5 ಲೋಕಸಭಾ ಕ್ಷೇತ್ರದ ಶಕ್ತಿ ಪ್ರಮುಖರ ಸಮ್ಮೇಳನ ಇದಾಗಿದೆ. ಕಾರ್ಯಕರ್ತರ ಸಮಾವೇಶದಲ್ಲಿ ಅಮಿತ್ ಶಾ ಭಾಷಣ ಕೂಡ ಮಾಡಲಿದ್ದಾರೆ. 5 ಲೋಕಸಭಾ ಕ್ಷೇತ್ರ ಅಂದರೆ ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ, ಹಾಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಇನ್ನು ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿಯಾಗಿರುವ ಸಿಎನ್ ಮಂಜುನಾಥ್, ಹಾಗೆ ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಡಾಕ್ಟರ್ ಸುಧಾಕರ್. ಇನ್ನು ದಕ್ಷಿಣ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ. ಇನ್ನು ಬೆಂಗಳೂರು ಕೇಂದ್ರ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್. ಇನ್ನು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್, ಎಸ್ ರಘು, ರವಿ ಸುಬ್ರಹ್ಮಣ್ಯ, ಸತೀಶ್ ರೆಡ್ಡಿ, ಉದಯ್ ಗರುಡಾಚಾರ್, ಎಂ ಕೃಷ್ಣಪ್ಪ, ಗೋಪಾಲಯ್ಯ, ಹಾಗೆ ಧೀರಜ್ ಮುನಿರಾಜು ಸೇರಿದಂತೆ ಸುರೇಶ್ ಕುಮಾರ್, ಮುನಿರತ್ನ, ಪರಿಷತ್ ಸದಸ್ಯ ರವಿಕುಮಾರ್, ಹಾಗೆ ಗೋಪಿನಾಥ್ ರೆಡ್ಡಿ, ಭಾರತಿ ಶೆಟ್ಟಿ, ಮಾಜಿ ಸಚಿವ ಎಂಟಿಬಿ ನಾಗರಾಜ್. ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಸೇರಿದಂತೆ ಪ್ರಮುಖರು ಈ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದಾರೆ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾರ್. ಹೆಬ್ಬಾರ್, ಒಂದು ಕಡೆ ಲೋಕಸಭೆ ಚುನಾವಣೆ ಟಿಕೆಟ್ ಘೋಷಣೆ ಆದಾಗಿನಿಂದ ಬಿಜೆಪಿಯೊಳಗೆ ಆಂತರಿಕ ಭಿನ್ನಮತ, ಬಂಡಾಯ, ಅಸಮಾಧಾನ ಎಲ್ಲವೂ ಕೂಡ ಭುಗಿಲೆದ್ದಿದೆ. ಆ ಶಮನಕ್ಕೆ ಈಗ ರೈಟ್ ಟೈಮಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಮಿತ್ ಶಾ, ಹಾಗೆ ಅರಮನೆ ಮೈದಾನದಲ್ಲಿ ಸಮಾವೇಶದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇವತ್ತು ಬಿಜೆಪಿಯ ಸಮಾವೇಶ ನಡೀತಾ ಇದೆ. ವಿಕಸಿತ ಭಾರತ ಸಮಾವೇಶ ನಡೀತಾ ಇದೆ. ಎಲ್ಲಾ ಶಕ್ತಿ ಕೇಂದ್ರಗಳ ಪದಾಧಿಕಾರಿಗಳನ್ನ, ಪ್ರಮುಖರನ್ನು ಕೂಡ ಸಭೆಗೆ ಆಹ್ವಾನಿಸಲಾಗಿದೆ. ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಅಮಿತ್ ಶಾ ಅವರ ನೇತೃತ್ವದಲ್ಲಿ ಈ ಸಭೆ ನಡೆದಿಕ್ಕಿದೆ. ಸಭೆಯಲ್ಲಿ ಚುನಾವಣಾ ಪ್ರಚಾರ ತಂತ್ರಗಳ ಕುರಿತಾಗಿ ಎಲ್ಲ ಕುರಿತಾಗಿ ಕೂಡ ಭಾಷಣ ಮಾಡ್ತಾರೆ. ಅಭ್ಯರ್ಥಿಗಳು ಕೂಡ ಪಾಲ್ಗೊಂಡಿದ್ದಾರೆ. ಬೆಂಗಳೂರಿನ 3 ಕ್ಷೇತ್ರ ಸೇರಿದಾಗೆ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಸೇರಿದಾಗೆ, ಒಂದು ಬೆಂಗಳೂರು ಹಾಗೂ ಬೆಂಗಳೂರು ಸುತ್ತಮುತ್ತಲ ಕ್ಷೇತ್ರದ ಅಭ್ಯರ್ಥಿಗಳು ಸಹಿತ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ, ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ಪದಾಧಿಕಾರಿಗಳನ್ನು ಕೂಡ ಉದ್ದೇಶಿಸಿ ಅಮಿತ್ ಶಾ ಮಾತನಾಡ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಈ ಒಂದು ಸಮಾವೇಶ ಪ್ರತಿ ಬೂತ್ ಮಟ್ಟದಲ್ಲೂ ಸಹಿತ ಯಾವ ರೀತಿಯಲ್ಲಿ ಮತಗಳನ್ನು ಸಂಗ್ರಹಿಸಬೇಕು, ಕೇಂದ್ರ ಸರ್ಕಾರದ ಯೋಜನೆಯನ್ನ ಜನರಿಗೆ ತಲುಪಿಸಿ ಮತವಾಗಿ ಅದನ್ನ ಪರಿವರ್ತಿಸುವ ವಿಚಾರವಾಗಿ ಇವತ್ತಿನ ಈ ಸಭೆ ನಡೀತಾ ಇದೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಸಭೆ ಆರಂಭ ಆಗುತ್ತೆ. ಮತ್ತು ಪ್ರಮುಖವಾಗಿ ಮತ್ತು ಅಮಿತ್ ಶಾ ಬೆಂಗಳೂರಿಗೆ ಬಂದಿರುವಂತದ್ದು ಇವತ್ತಿನ ದಿನ 2-3 ಕಾರ್ಯಕ್ರಮಗಳು ನಡೀತಾ ಇದೆ. ಒಂದು ಜೆಡಿಎಸ್ ನಾಯಕರ ಜೊತೆಯಲ್ಲೂ ಕೂಡ ಸಭೆ ನಡೆದಿದೆ ಈಗಾಗಲೇ ಖಾಸಗಿ ಹೋಟೆಲ್ನಲ್ಲಿ. ಅಲ್ಲಿಯೂ ಸಹಿತ ಅವ್ರ ಜೊತೆಯಲ್ಲಿ ಒಂದುಗೂಡಿ ಯಾವ ರೀತಿ ಚುನಾವಣಾ ತಂತ್ರಗಾರಿಕೆ ನಡೆಸಬೇಕು, ಪ್ರಚಾರಗಳನ್ನ ಯಾವ ರೀತಿ ಮಾಡಬೇಕು, ಸ್ಥಳೀಯ ಮುಖಂಡರುಗಳನ್ನ ಹೊಂದಾಣಿಕೆ ಮಾಡಿಕೊಂಡು ಮುಂದೆ ಸಾಗುವ ನಿಟ್ಟಿನಲ್ಲಿ ಕೂಡ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ. ಆ ನಂತರದಲ್ಲಿ ಈ ಸಮಾವೇಶ ನಡೆಯುತ್ತೆ. ಸಮಾವೇಶದ ನಂತರದಲ್ಲಿ ಕೂಡ ಇನ್ನೊಂದು ಸಭೆ ನಡೆದಿಕ್ಕಿದೆ. ಮಧು, ಅಸಮಾಧಾನಿತರ ಸಭೆ ಇಲ್ಲಿ ಕರೆಯಲಾಗಿದೆ. ಈಶ್ವರಪ್ಪನ ಅವರನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಕ್ಷೇತ್ರಗಳಲ್ಲಿ ಇರುವ ಅಸಮಾಧಾನಿತರೆಲ್ಲರೂ ಕೂಡ ಬಂದು ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಸಭೆಯಲ್ಲಿ ಅಮಿತ್ ಶಾ ಅವರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ ಆಯಾ ಕ್ಷೇತ್ರದಲ್ಲಿ ಇರುವಂತಹ ಅಸಮಾಧಾನವನ್ನ, ಅವರ ಬೇಡಿಕೆಯನ್ನ
ಹಾಗೆ ಚರ್ಚೆಯನ್ನು ನಡೆಸಿ ಚುನಾವಣಾ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಸಮಸ್ಯೆ ಆಗದಿದ್ದಾಗೆ ಎಲ್ಲರನ್ನೂ ಕೂಡ ಒಂದು ಮಾಡಿಕೊಂಡು ಹೋಗುವ ನಿಟ್ಟಿನಲ್ಲಿ ಈ ಒಂದು ಸಭೆಗಳನ್ನ ನಡೆಸಲಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಈಗ ಸಭೆ ಆರಂಭ ಆಗಿದೆ. ಇಲ್ಲಿ ವಿಜಯ ಸಂಕಲ್ಪ ಸಮಾವೇಶ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆರಂಭ ಆಗಿದೆ. ಎಲ್ಲ ಅಭ್ಯರ್ಥಿಗಳು, ಆಯಾ ಕ್ಷೇತ್ರದ ಅಭ್ಯರ್ಥಿಗಳು ಕೂಡ ಬಂದಿರೋದ್ರಿಂದ ಅವರೆಲ್ಲರೂ ಇದ್ದಾರೆ. ಇವಾಗ ಸಾರ್ವಜನಿಕರನ್ನ ಉದ್ದೇಶಿಸಿ ಆನಂತರದಲ್ಲಿ ಅಮಿತ್ ಶಾ ಅವರು ಸಭೆಗೆ ಬರ್ತಾರೆ. ಆ ಸಭೆಯಲ್ಲಿ ಅವರು ಪ್ರಮುಖ ಭಾಷಣವನ್ನ ಮಾಡ್ಲಿಕ್ಕಿದ್ದಾರೆ. ಮಧು, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಲೋಕಸಭಾ ಚುನಾವಣೆಗೆ ಮೈತ್ರಿ ಪಕ್ಷಗಳು ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಎಸ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಟ್ಟಿಗೆ ಮೀಟಿಂಗ್ ಕೂಡ ನಡೆಯಲಿದೆ. ಬಿಜೆಪಿ ಜೆಡಿಎಸ್ ನಾಯಕರೊಂದಿಗೆ ಅಮಿತ್ ಶಾ ಇವತ್ತು ಚರ್ಚೆಗಳನ್ನು ಮಾಡಲಿದ್ದಾರೆ. ಎರಡೂ ಪಕ್ಷಗಳ ಪ್ರಮುಖ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಎಸ್, ಲೋಕಸಭೆ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಇಂತಹ ಹೊತ್ತಲ್ಲಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವಂತಹ ಮೈತ್ರಿ ನಾಯಕರು, ಬಿಜೆಪಿ ಜೆಡಿಎಸ್ ನಾಯಕರು ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಹಾಗೆ ಚುನಾವಣಾ ಚಾಣಕ್ಯ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ಕೂಡ ನಡೆಯಲಿದೆ. ಬಿಜೆಪಿ ಜೆಡಿಎಸ್ ನಾಯಕರೊಂದಿಗೆ ಅಮಿತ್ ಶಾ ಚರ್ಚೆ ಮಾಡಲಿದ್ದಾರೆ. ಎರಡೂ ಪಕ್ಷಗಳ ಪ್ರಮುಖರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವ ಸಭೆ ಇದಾಗಿದೆ. ಎರಡೂ ಪಕ್ಷಗಳ ಪ್ರಮುಖ ನಾಯಕರು ಕೂಡ ಭಾಗಿಯಾಗಲಿದ್ದಾರೆ. ಹಾಗೆ ಚುನಾವಣಾ ತಂತ್ರಗಾರಿಕೆಗೆ ಹಾಗೂ ಪ್ರಚಾರದ ಕುರಿತಾಗಿ ಮಾತುಕತೆ ನಡೆಯಲಿದೆ. ಯಾವ ರೀತಿ ಜನರ ಮತಗಳನ್ನು ಸೆಳಿಬೇಕು, ಹಾಗೆ ಪ್ರಚಾರ ಯಾವ ರೀತಿ ಮಾಡಬೇಕು, ಚುನಾವಣಾ ತಂತ್ರಗಾರಿಕೆಗಳು ಯಾವ್ಯಾವ ರೀತಿ ಇರಬೇಕು ಅನ್ನೋದರ ಕುರಿತಾಗಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಚುನಾವಣಾ ಚಾಣಕ್ಯ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರಿಗೆ ತಿಳಿಸಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ, ಈ ಚರ್ಚಾ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪ, ವಿಜೇಂದ್ರ, ರಾಧಾಮೋಹನ್ ದಾಸ್, ಆರ್ ಅಶೋಕ್ ಸೇರಿದಂತೆ ಪ್ರಹ್ಲಾದ್ ಜೋಶಿ, ಸದಾನಂದ ಗೌಡ, ಬಸವರಾಜ ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲ್, ಹಾಗೆ ಗೋವಿಂದ ಕಾರಜೋಳ, ಸಿಟಿ ರವಿ, ಶ್ರೀರಾಮುಲು, ಸಿಎನ್ ಅಶ್ವಥ್ ನಾರಾಯಣ್, ಹಾಗೆ ನಿರ್ಮಲಾ ಕುಮಾರ್, ಇನ್ನು ಜಿವಿ ರಾಜೇಶ್ ಸೇರಿದಂತೆ ಮತ್ತಿತರರು ಭಾಗಿಯಾಗಲಿದ್ದಾರೆ. ಹಾಗೆ ಜೆಡಿಎಸ್ ನಾಯಕರಾದ ಕುಮಾರಸ್ವಾಮಿ, ಜಿಟಿ ದೇವೇಗೌಡ, ಬಂಡೆಪ್ಪ ಕಾಶೆಂಪೂರ್, ಪುಟ್ಟರಾಜು, ಸಾರಾ ಮಹೇಶ್ ಸೇರಿದಂತೆ ಮತ್ತಿತರರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇವತ್ತು ಬೆಂಗಳೂರು ನಗರಕ್ಕೆ ಕೊಟ್ಟಂತ ಅದ್ಭುತವಾದಂತ ಕೊಡುಗೆ ಮೆಟ್ರೋ ಆಗ್ಬೋದು ಮತ್ತು ಏರ್ಪೋರ್ಟ್ ಟರ್ಮಿನಲ್ ಟೂಗೆ ಸುಮಾರು 6,000 ಕೋಟಿ ವೆಚ್ಚದಲ್ಲಿ ಟರ್ಮಿನಲ್ ಟೂ ಮಾಡಿ ಅದು ಇಡೀ ವಿಶ್ವದಲ್ಲೇ ಒಂದು ಹೆಸರು ಮಾಡಿದೆ ಟರ್ಮಿನಲ್ ಟೂ. ಸೊ ಮತ್ತು ಎಕ್ಸ್ಪ್ರೆಸ್ ಹೈವೇಗಳು ಅಂದ್ರೆ ಇವತ್ತು ಮೋದಿಯವರ ಸರ್ಕಾರ ತುಂಬಾ ಅತ್ಯುತ್ತಮವಾದಂತ ನಿರ್ಧಾರವನ್ನ ತಗೊಳ್ತಾ ಇದೆ. ಫಾರಿನ್ ಇನ್ವೆಸ್ಟ್ಮೆಂಟು ಡಿಫೆನ್ಸ್ ಸೆಕ್ಟರ್ಗೆ ಕೊಟ್ಟಿದೆ. ಇವತ್ತು 49% ಡಿಫೆನ್ಸು ನಮ್ಮ ಈ ರಕ್ಷಣಾ ಇಲಾಖೆಗೆ ಬೇಕಾದಂಥ ಬಹಳ ಉಪಕರಣಗಳಾಗ್ಬೋದು, ಯುದ್ಧೋಪಕರಣಗಳಾಗ್ಬೋದು ಭಾರತದಲ್ಲೇ ತಯಾರಿಸುವಂಥ ಕ್ರಮಕ್ಕೆ ಚಾಲನೆ ಆಗಿದೆ. ಅದಕ್ಕೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ರೈಲ್ವೇಸ್ ಆಗಿದೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ಪೆನ್ಷನ್ಸ್ ಆಗಿದೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ಎಕ್ಸ್ಪ್ರೆಸ್ ಹೈವೇಸ್ ಆಗಿದೆ. ಈ ರೀತಿ ನಾವು ಅನುದಾನ ಅಂತ ಹೇಳ್ತೀವಿ. ಯಾಕೆಂದ್ರೆ ಸರ್ಕಾರ ಗೌರ್ಮೆಂಟ್ ಅಂಡ್ ಗೌರ್ನೆನ್ಸ್ ಬಹಳ ವ್ಯತ್ಯಾಸ ಇದೆ. ಎಲ್ಲಾ ಸಂದರ್ಭದಲ್ಲೂ ಯಾವ್ದಾದ್ರೂ ಗೌರ್ಮೆಂಟ್ ಇದ್ದೇ ಇರುತ್ತೆ, ಆದ್ರೆ ಗೌರ್ನೆನ್ಸ್ ಅನ್ನೋದು ಬಹಳ ಮುಖ್ಯವಾದದ್ದು, ಗೌರ್ನೆನ್ಸ್ ಇರಬೇಕಾಗುತ್ತೆ. ಸೊ ಹೀಗಾಗಿ ಅನುದಾನ ಅಂತ ನಾವು ಹೇಳ್ತೀವಿ. ಅನುದಾನ ಒಂದು ಭಾಗ, ಅನುದಾನಕ್ಕಿಂತ ಬಹಳ ಮುಖ್ಯವಾದದ್ದು ಅನುಷ್ಠಾನ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತು ಈ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಅನುದಾನದ ಜೊತೆ ಅನುಷ್ಠಾನ ಆಗ್ತಾ ಇದೆ, ಅನುಷ್ಠಾನದ ಜೊತೆ ನಿರ್ವಹಣೆ ಕೂಡ ಅದ್ಭುತವಾಗಿ ಆಗ್ತಾ ಇದೆ. ಹೀಗಾಗಿ ಇವತ್ತು ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ, ಯಾಕೆಂದ್ರೆ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ಲೋಕಸಭಾ ಚುನಾವಣೆಯಲ್ಲಿ. 400ಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರನ್ನ ಬಿಜೆಪಿ ಮತ್ತು NDA ಕೂಟದಿಂದ ನನಗೆ ಕಳಿಸಿಕೊಡಬೇಕು ಅನ್ನುವ ಸಂದೇಶವನ್ನ ಏನು ಕೊಟ್ಟಿದ್ದಾರೆ. ಇಲ್ಲಿ ಕುಳಿತಂತ ಎಲ್ಲಾ 5 ಜನರು ಕೂಡ ಈ 400ರ ಪಟ್ಟಿಯಲ್ಲಿ ಇರ್ತೀವಿ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಅಧಿಕಾರದ ಚುಕ್ಕಾಣಿ ಹಿಡಿಬೇಕಾದ್ರೆ ಒಂದು 3-4 ವಿಚಾರಗಳು ಬಹಳ ಮುಖ್ಯವಾದದ್ದು. ಒಂದು,
ರಾಮನ ಹೃದಯ ಇರಬೇಕು ಅಂತೀವಿ, ಕೃಷ್ಣನ ಜಾಣ್ಮೆ ಇರಬೇಕು ಅಂತೀವಿ, ತಾಯಿಯ ಆಶೀರ್ವಾದ ಇರಬೇಕು, ಮತದಾರರ ಬೆಂಬಲ ಇರಬೇಕು, ಇದೆಲ್ಲ ನಿಮಗಿದೆ ಅಂತ ನಾನು ಹೇಳ್ತೇನೆ. ಇವತ್ತು ನಾನು ಗ್ರಾಮೀಣ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇದು ಬಹಳ ಪ್ರತಿಷ್ಠಿತ ಕ್ಷೇತ್ರ ಕೂಡ ಆಗಿದೆ. ನಾನು ಈಗಾಗಲೇ 8 ವಿಧಾನಸಭೆ ಕ್ಷೇತ್ರಗಳನ್ನು ನಾನು ಭೇಟಿ ಮಾಡಿದಾಗ ಜನರ ಒಲವು ಕಾಣ್ತಾ ಇದೆ, ಜನರು ಪ್ರೀತಿಯಿಂದ ಸ್ಪಂದಿಸ್ತಾ ಇದ್ದಾರೆ, ನಗುಮುಖದಿಂದ ಸ್ಪಂದಿಸ್ತಾ ಇದ್ದಾರೆ. ಅದರಿಂದ ನನಗೆ ವಿಶ್ವಾಸ ಇದೆ, ನಾನು ಗೆಲುವನ್ನು ಸಾಧಿಸ್ತೀನಿ ಎನ್ನುವ ವಿಶ್ವಾಸ ನನಗಿದೆ. ಅಂದರೆ ನಂತರ ಇವತ್ತು ಫುಡ್ ಸೆಕ್ಯೂರಿಟಿ ಬಗ್ಗೆ ನಾವು ಮಾತಾಡ್ತೇವೆ. ಈ 5 ಕೆಜಿ ಅಕ್ಕಿ ಕೊಡ್ತಾ ಇರೋದು ಯಾರು? ಈ 5 ಕೆಜಿ ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ. ಅದನ್ನ ನಾವು ತಲುಪಿಸ್ಬೇಕಾಗಿದೆ ಜನರಿಗೆ. ಯಾಕೆಂದ್ರೆ ಇವತ್ತು ಫುಡ್ ಸೆಕ್ಯೂರಿಟಿ ಸುಮಾರು 60 ಕೋಟಿ ಜನರಿಗೆ ನಮ್ಮ ದೇಶದಲ್ಲಿ ಕೊಡ್ತಾ ಇದ್ದಾರೆ. ನಂತರ ನಾವು ಇವತ್ತು ಹೃದಯಾಘಾತ ಅನ್ನೋದು ಕೇವಲ ಶ್ರೀಮಂತರ ಕಾಯಿಲೆ ಆಗಿಲ್ಲ, ಇದು ಕೇವಲ ನಗರವಾಸಿಗಳ ಕಾಯಿಲೆ ಆಗಿಲ್ಲ, ಬಡ ಜನರ, ಬಡ ರೈತರ ಮತ್ತು ಕೂಲಿ ಕಾರ್ಮಿಕರ ಕಾಯಿಲೆ ಕೂಡ ಆಗಿದೆ. ಹೇಳದೇ ಆದರೆ ಇವತ್ತು ಈ ಹೃದಯಾಘಾತ ಒಂದು ಜಾತ್ಯಾತೀತ ಕಾಯಿಲೆ ಆಗಿದೆ ಅಂತ ಹೇಳ್ಬೋದು, ಎಲ್ಲರಿಗೂ ಬರ್ತಾ ಇದೆ ಅದು. ಮೊದಲು ಈ ರಕ್ತನಾಳ ಬ್ಲಾಕೇಜ್ ಆದಾಗ ಸ್ಟೆಂಟ್ ಅಂತ ಕೂರಿಸ್ತೀವಿ, ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡಿ ಆ ರಕ್ತನಾಳವನ್ನು ನಾವು ಸರಿ ಮಾಡ್ತೀವಿ. ಈ ಸ್ಟೆಂಟ್ ಬೆಲೆ ಏನಿತ್ತು ಅಂದರೆ ಮೊದಲು 70,000, 1 ಲಕ್ಷ ಇತ್ತು. ನರೇಂದ್ರ ಮೋದಿ ಅವರ ಸರ್ಕಾರ, ಅನಂತಕುಮಾರ್ ಅವರು ಇದ್ದರು ಆವಾಗ 2015 ಅನಿಸುತ್ತೆ, ಆವಾಗ ಈ ಸ್ಟೆಂಟ್ ಬೆಲೆಯನ್ನು 70,000 25,000 ಇಳಿಸಲಾಗಿದೆ. ಸೊ ಹೀಗಾಗಿ ಹಲವಾರು ಇವತ್ತು ಈ ಇವತ್ತು ತಮ್ಮೆಲ್ಲರ ಕೈಯಲ್ಲಿ ಇತಿಹಾಸ ಬರೆಯತಕ್ಕಂಥ ಒಂದು ಶಕ್ತಿ ಇದೆ ಮತ್ತು ಭವಿಷ್ಯವನ್ನು ರೂಪಿಸುವಂಥ ಒಂದು ಶಕ್ತಿ ಇದೆ. ಸದೃಢ ಭಾರತ ಮತ್ತು ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲ ಸಾಕ್ಷಿಯಾಗಬೇಕು. ಕೊನೆಯದಾಗಿ ಹೇಳೋದಾದರೆ ನಾವೆಲ್ಲ ನಾವು ವೃತ್ತಿಯಲ್ಲಿ ನಂದೊಂದು ಘೋಷವಾಕ್ಯನೇ ನಾನು ಪಾಲನೆ ಮಾಡ್ಕೊಬಂದಿನಿ, ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಅಂತ. ಆದರೆ ಈಗ ತಮ್ಮ ಮುಂದೆ ನಾನು ಕೇಳ್ತಾ ಇರೋದು ಏನಪ್ಪ ಅಂದರೆ ಮತ ಮೊದಲು ಸೇವೆ ನಿರಂತರ ಅಂತ. ಸೊ ನಾವು ಯಾವಾಗಲೂ ಟೀಕೆ ಮಾಡೋದು ಬೇಡ, ನಮ್ಮ ಸಾಧನೆಗಳನ್ನು ಹೇಳ್ಕೊಳ್ಳೋಣ. ಟೀಕೆ ಯಾಕೆಂದರೆ ಟೀಕೆಗಳು ಸಾಯುತ್ತವೆ, ಆದರೆ ಸಾಧನೆಗಳು ಜೀವಂತವಾಗಿ ಯಾವಾಗಲೂ ಇರ್ತವೆ. ಈಗ ಸೊ ಎಲ್ಲರಿಗೂ ನಮಸ್ಕಾರ. ತಮ್ಮ ನೇರ ನುಡಿಗಳನ್ನು ನುಡಿದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕೇಂದ್ರದ ಅಭ್ಯರ್ಥಿಗಳು ಹ್ಯಾಟ್ರಿಕ್ ಹೀರೋ ಆದಂಥ ಶ್ರೀ ಪಿ ಸಿ ಮೋಹನ್ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರುವಂತಹ ಬೆಂಗಳೂರು ಕೇಂದ್ರ ಜಿಲ್ಲೆಯ ಅಧ್ಯಕ್ಷರು ಆತ್ಮೀಯರಾದಂತಹ ಸಪ್ತಗಿರಿಗೌಡ್ರೆ, ಉತ್ತರ ಜಿಲ್ಲೆಯ ಅಧ್ಯಕ್ಷರು ಆತ್ಮೀಯರಾದಂತಹ ಹರೀಶ್ ರವರೆ, ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರು ಶಾಸಕರು ಆದಂತಹ ರಾಮಮೂರ್ತಿ ರವರೆ, ಈಗಾಗಲೇ ತಮ್ಮನ್ನುದ್ದೇಶಿ ಮಾತಾಡಿದಂತಹ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಗಳಾದಂತಹ ಡಾಕ್ಟರ್ ಮಂಜುನಾಥ್ ರವರೆ, ಚಿಕ್ಕಬಳ್ಳಾಪುರದ ಅಭ್ಯರ್ಥಿಗಳಾದಂತಹ ಡಾಕ್ಟರ್ ಸುಧಾಕರ್ ರವರೇ, ದಕ್ಷಿಣದ ಅಭ್ಯರ್ಥಿಗಳಾದಂತಹ ತೇಜಸ್ವಿ ಸೂರ್ಯ ಅವರೇ, ಉತ್ತರದ ಅಭ್ಯರ್ಥಿಗಳು ಹಾಗೂ ಕೇಂದ್ರ ಸಚಿವರು ಆದಂತಹ ಶ್ರೀಕುಮಾರಿ ಶೋಭಾ ಕರಂದ್ಲಾಜೆ ಅವರೇ, ಹಾಗೂ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳೇ, ಶಾಸಕರಾದ ಸುರೇಶ್ ಕುಮಾರ್ ಅವರೇ, ಶಾಸಕರಾದ ರಘುರವರೇ, ಹಾಗೂ ಎಲ್ಲ ಜಿಲ್ಲಾಧಿಕಾರಿಗಳೇ, ಪದಾಧಿಕಾರಿಗಳೇ, ಹಾಗೂ ಎಲ್ಲ ಶಾಸಕರುಗಳೇ, ಬಂದಿರತಕ್ಕಂಥ 3 ಜಿಲ್ಲೆಯ ಎಲ್ಲ ಜಿಲ್ಲೆಗಳ ನನ್ನ ಆತ್ಮೀಯ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಂಗಿಯರೇ, ಮೊದಲನೇದಾಗಿ ನಾನು ನಮ್ಮ ಪಕ್ಷದ ನಾಯಕರಿಗೆ ತಮ್ಮೆಲ್ಲರಿಗೂ ಕೂಡ ನನ್ನನ್ನು 4ನೇ ಬಾರಿಗೆ ಏನು ಈ ಚುನಾವಣೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟ ನಮ್ಮ ಕೇಂದ್ರ ನಾಯಕರಿಗೆ, ರಾಜ್ಯ ನಾಯಕರಿಗೆ, ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ
2014ರಲ್ಲಿ ನಾವು ಚುನಾವಣೆ ಹೋದಾಗ ಅದರ ಹಿಂದೆ 10 ವರ್ಷ ಇದ್ದಂತಹ ಮನಮೋಹನ್ ಸಿಂಗ್ UPA ಸರ್ಕಾರದ ಭ್ರಷ್ಟಾಚಾರದ ಪುಸ್ತಕವನ್ನು ನಾವು ತಗೊಂಡು ಹೋಗಿದ್ವಿ. 10 ವರ್ಷ ಅದು ಆಕಾಶದಿಂದ ಪಾತಾಳದವರೆಗೂ ಕೂಡ ಅದು 2G ಸ್ಕ್ಯಾಮ್ ಇರ್ಬೋದು, ಕೋಲ್ಡ್ ಸ್ಕ್ಯಾಮ್ ಇರ್ಬೋದು, ಕಾಮನ್ವೆಲ್ತ್ ಗೇಮ್ ಇರ್ಬೋದು, ಆದರ್ಶ ಸ್ಕ್ಯಾಮ್ ಇರ್ಬೋದು, ಎಲ್ಲ ಸ್ಕ್ಯಾಮ್ಗಳ ಒಂದು ಪುಸ್ತಕವನ್ನು ತಗೊಂಡೋದ್ವಿ. ಇವತ್ತು ನಾವು 2024ರಲ್ಲಿ 2014ರಿಂದ 2024ವರೆಗೂ ಕೂಡ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮಾಡಿರುವಂತಹ 75 ವರ್ಷಗಳಲ್ಲಿ ಆಗದಿರುವಂತಹ ಕೆಲಸಗಳನ್ನು ಕೇವಲ 10 ವರ್ಷಗಳಲ್ಲಿ ಮಾಡಿರುವಂತಹ ಸಾಧನೆಯ ಪುಸ್ತಕಗಳನ್ನು ನಾವು ಜನಗಳ ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ಭಾರತ ದೇಶ ಅಲ್ಲ, ಈಸ್ ಎ ಗ್ಲೋಬಲ್ ಲೀಡರ್, ಇವತ್ತು ಪ್ರಪಂಚದಲ್ಲಿ ಅಗ್ರಗಣ್ಯ ನಾಯಕರು ಅಂತ ನಾವೆಲ್ಲರೂ ಕೂಡ ಬಹಳ ಗರ್ವದಿಂದ ಹೇಳ್ಕೊಳ್ಬಹುದು. ಬಂಧುಗಳೇ, ಕಳೆದ 10 ವರ್ಷಗಳಲ್ಲಿ ಯಾವುದೇ ಭ್ರಷ್ಟಾಚಾರ ಕಪ್ಪು ಚುಕ್ಕೆ ಇಲ್ದಿರ ಒಳ್ಳೆಯ ಆಡಳಿತವನ್ನು ನರೇಂದ್ರ ಮೋದಿ ಅವರು ಕೊಟ್ಕೊಂಡು ಬಂದಿದ್ದಾರೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 10 ವರ್ಷಗಳಿಂದ ಬೆಂಗಳೂರು ಮಹಾನಗರಕ್ಕೆ 130,000 ಹೆಚ್ಚು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 40 ವರ್ಷಗಳಿಂದ ಬೆಂಗಳೂರಿಗಳ ಕನಸಿತ್ತು ಏನು ಸಬರ್ಬನ್ ಟ್ರೈನ್ ಬೇಕು ಅಂತೇಳಿ. ಕಳೆದ ವರ್ಷ ಅದಕ್ಕೆ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆಯನ್ನು ಮಾಡಿ 18,600 ಕೋಟಿಯ ಒಂದು ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕೇಂದ್ರ ಸರ್ಕಾರ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ. ಇದರ ಜೊತೆಗೆ ಮೆಟ್ರೋ ಎಲ್ಲ ಒಂದು ಅಭಿವೃದ್ಧಿಗೆ ಒಂದು 26,000 ಕೋಟಿಯ ಹಣವನ್ನು ಕೂಡ ನರೇಂದ್ರ ಮೋದಿಯ ಸರ್ಕಾರವು ಕೊಟ್ಟಿದೆ. ಬಂಧುಗಳೇ, ಬೆಂಗಳೂರು ಕೇಂದ್ರ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸ್ಮಾರ್ಟ್ ಸಿಟಿ ಅಡಿ 1,000 ಕೋಟಿ ರೂಪಾಯಿ ಅನುದಾನದಲ್ಲಿ ಕೆಲಸ ಕೂಡ ಆಗಿರೋದನ್ನು ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬಹುದು. ಬಂಧುಗಳೇ, ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ಏನು ಸುಮಾರು ದಿನಗಳಿಂದ ನೆನೆಗುದಿ ಬಿದ್ದಿತ್ತು, ಇವತ್ತು ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವತ್ತು ಅಲ್ಲಿ 310 ಕೋಟಿ ರೂಪಾಯಿಯಲ್ಲಿ ಆ ರೈಲ್ವೆ ನಿಲ್ದಾಣ ಯಾವುದೇ ವಿಮಾನ ನಿಲ್ದಾಣಕ್ಕೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿರುವಂತಹ ಒಂದು ರೈಲ್ವೆ ನಿಲ್ದಾಣ ಕೂಡ ಬೈಯಪ್ಪನಹಳ್ಳಿಯಲ್ಲಾಗಿದೆ. ಬಂಧುಗಳೇ, ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್, ಬಂಧುಗಳೇ, ಇವತ್ತು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಲ್ಲಿ 490 ಕೋಟಿ ರೂಪಾಯಿನ ಒಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.